ನಮಸ್ಕಾರ, ಏನ್ಷಿಯಂಟ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇಂದಿನ ಮುಖ್ಯಾಂಶಗಳು: ಕೆಜಿಎಫ್ ನ್ಯಾಯಾಲಯದಲ್ಲಿ ಕಾನೂನು ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಮಧುಸೂದನ್ ರಾವ್ ಅವರು ಜಿಲ್ಲಾ ನ್ಯಾಯಾಧೀಶರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೆಜಿಎಫ್ ತಾಲೂಕು ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶ್ರಮಪಟ್ಟರೆ ಪ್ರತಿಯೊಬ್ಬರಿಗೂ ಫಲ ಸಿಗುತ್ತದೆ, ಅದಕ್ಕೆ ನಾನೇ ಸಾಕ್ಷಿ ಎಂದರು. ಮುಂದೆಯೂ ಸಹ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಾರದಂತೆ ಕರ್ತವ್ಯ ನಿರ್ವಹಿಸುತ್ತೇನೆ, ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದೇ ಧ್ಯೇಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರವಿರೆಡ್ಡಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಖಜಾಂಚಿ ಕೃಷ್ಣಮೂರ್ತಿ, ಕೇಶವರೆಡ್ಡಿ ಹಾಗೂ ಇತರರು ಉಪಸ್ಥಿತರಿದ್ದರು. ತಾವು ಸರ್ಕಾರಿ ವಕೀಲರಾಗಿದ್ದು ಸೇವೆ ಸಲ್ಲಿಸುತ್ತಾ ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದೀರಾ, ಅದಕ್ಕೆ ಯಾವ ರೀತಿ ತಮ್ಮ ಒಂದು ಅನಿಸಿಕೆಗಳನ್ನು ನಾವು ಸ್ವಲ್ಪ ತಿಳಿಸಬೇಕು? ಅದು ಅನಿಸಿಕೆ ಅದು ವರ್ಡ್ಸಲ್ಲಿ ಹೇಳೋಕ್ಕಾಗೋದಿಲ್ಲ. ನಾನು 2010ರಲ್ಲಿ ಸರ್ಕಾರಿ ವಕೀಲನಾಗಿ ಅಪಾಯಿಂಟ್ ಆದೆ. 2010ರವರೆಗೂ ನಾನು 2000ರಲ್ಲಿ ಲಾಯರ್ ವೃತ್ತಿಗೆ ಪದಾರ್ಪಣೆ ಮಾಡಿದೆ. 2010ರಲ್ಲಿ ವಕೀಲ ವೃತ್ತಿಯನ್ನು 10 ವರ್ಷಕಾಲ ಮಾಡಿ 2010ರಲ್ಲಿ ನಾನು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಅಪಾಯಿಂಟ್ ಆಗಿ ಗುಡಿಬಂಡೆಗೆ ಹೋದೆ. ಅಲ್ಲಿಂದ ನಮ್ಮ ತಂದೆ ಅನಾರೋಗ್ಯದಿಂದ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಂದು ಮುಳಬಾಗಿಲಿಗೆ ಬಂದೆ, APP ಆಗಿ. ಅಲ್ಲಿಂದ ಬಡ್ತಿ ಒಂದು ನಮ್ಮ ಕೋಲಾರ ಚಿನ್ನದ ಗಣಿಗೆ ಬಂದೆ ಅಡಿಷನಲ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಿ. ಅಲ್ಲಿ ನಮಗೆ ರವಿರೆಡ್ಡಿ ಅವರು ಬಹಳ ಆತ್ಮೀಯರಾದರು. ಕಾನೂನು ವಿಷಯಗಳ ಬಗ್ಗೆ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡೋರು, ಸರ್ ಹೀಗಾಗ್ಬಿಟ್ಟಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ತೋಚಿದ್ದನ್ನು ನಾನು ಹೇಳ್ತಾ ಇದ್ದೆ, ಲೀಗಲ್ ಆಗಿ ಹೇಳ್ತಾ ಇದ್ದೆ. ಸೊ ಅಲ್ಲಿಂದ ಪ್ರಮೋಷನ್ ಆಗಿ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬೆಂಗಳೂರಿಗೆ ಹೋಗಿದ್ದೀನಿ. ಇಲ್ಲಿ KGFಅಲ್ಲಿ ಸರ್ಕಾರಿ ಅಡಿಷನಲ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇರುವಾಗಲೇ ನಾನು ಡಿಸ್ಟಿಕ್ ಜಡ್ಜ್ ಎಕ್ಸಾಮ್ ತಗೊಂಡಿದ್ದೆ. ಇದು 3ನೇ ಪ್ರಯತ್ನ. 2 ಪ್ರಯತ್ನಗಳಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೆ, ಎಕ್ಸಾಮ್ ಪಾಸ್ ಆದೆ, ಇಂಟರ್ವ್ಯೂಗೆ ಹೋದೆ. ಅಲ್ಟಿಮೇಟ್ಲಿ ಐ ನಾಟ್ ಬಿ ಸಕ್ಸೀಡ್. ಅದೆಲ್ಲರಿಗೂ ಗೊತ್ತಿದೆ, ಹೈಕೋರ್ಟಲ್ಲಿ ಮಾನದಂಡಗಳು ಏನೇನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಅಲ್ಟಿಮೇಟ್ ಆಗಿ ನಾನು 3ನೇ ಸಲಕ್ಕೆ ನನ್ನ ಪ್ರಯತ್ನ ಭಗವಂತ ಕೈ ಹಿಡ್ಕೊಂಡಿದ್ದಾರೆ. ನನ್ನ ಈ ಒಂದು ನಿಟ್ಟಿನಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಅಂದರೆ, ಶ್ರಮ ಪಟ್ಟರೆ, ಡೆಡಿಕೇಶನ್ ಇದ್ರೆ, ಸಿನ್ಸಿಯರ್ ಎಫರ್ಟ್ ಇದ್ರೆ ನಮಗೆ ಭಗವಂತ ಎಲ್ಲೋ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಅದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ 3ನೇ ಸಲಕ್ಕೆ ನಾನು ಈ ಸಲ ಡಿಸೈಡ್ ಮಾಡಿಬಿಟ್ಟಿದ್ದೆ, ಇನ್ನು ಬರೆಯೋದಿಲ್ಲ. ಯಾರು ಕೇಳಿದ್ರು ನನ್ನ ಇನ್ನೊಂದ್ಸಲ ಅಟೆಂಪ್ಟ್ ಮಾಡ್ಕೊಳ್ಳಿ ಸರ್, ಇಲ್ಲ ಸರ್ ನಾನು ಸಾಕಾಗ್ಬಿಟ್ಟಿದೆ, ಈಗ ಏಜ್ ಬೇರೆ 45 ಆಗ್ತಾ ಇದೆ, ಇನ್ನು ಓದಿ 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 ಎಲ್ಲ ಕೂದಲು ತಲೆಯಲ್ಲಿ ಉದುರೋಗ್ಬಿಟ್ಟಿದೆ, ನಾನು ಇನ್ನು ಓದೋದಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಎಲ್ಲ ಕಟ್ಟನ್ನೆಲ್ಲ ಕಟ್ಟಿ ಬಿಸಾಕ್ಬಿಟ್ಟಿದ್ದೆ ಲೈಬ್ರರಿಯಲ್ಲಿ. ನಮ್ಮ ರೆಡ್ಡಿಯವ್ರು ನೋಡಿರ್ಬೋದು, ನಮ್ಮ ಮನೇಲಿ ಲೈಬ್ರರಿ ನೋಡಿದ್ದಾರೆ. ಸೊ ಹಾಗಾಗಿ ಇದೇನು ಭಗವಂತ ಹೆಸರಲ್ಲಿ ಕೈ ಹಿಡ್ಕೊಂಡಿದ್ದಾನೆ. ಈಗ ನ್ಯಾಯಾಂಗದ ಹುದ್ದೆಗೆ ನಾನು, ಯಾಕಂದರೆ 10 ವರ್ಷ ಲಾಯರ್ ಕೆಲಸ ಮಾಡಿದ್ದೀನಿ, 10 ವರ್ಷ 11 ವರ್ಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಾಡಿದ್ದೀನಿ, ಈಗ ಇನ್ನೊಂದು ಉನ್ನತ ಹುದ್ದೆಗೆ ಜುಡಿಷಿಯಲ್ ಸರ್ವಿಸ್ಗೆ ಹೋಗ್ತದೆ, ಐ ಮೀನ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಹೋಗ್ತಾ ಇದ್ದೀನಿ. ನಾನು ವಕೀಲ ವೃತ್ತಿ ನಡೆಸುವಾಗಲೂ ಸಹ ವೃತ್ತಿಗೆ ವಿರುದ್ಧವಾಗಿ, ಪ್ರೊಫೆಷನಲ್ ಎಥಿಕ್ಸ್ ವಿರುದ್ಧವಾಗಿ ನಾನು ಎಲ್ಲೂ ನಡ್ಕೊಂಡಿಲ್ಲ. ಹಾಗೇನೇ ಪ್ರಾಸಿಕ್ಯೂಟರಾಗಿ 11 ವರ್ಷ ಕೆಲಸ ಮಾಡಿದ್ದೀನಿ, ನಾನಾ ಊರುಗಳಲ್ಲಿ ಕೆಲಸ ಮಾಡ್ಕೊಂಬಂದಿನಿ. ಅಲ್ಲಿ ಸಹ ನಾನು ವೃತ್ತಿ ಧರ್ಮಕ್ಕೆ ವಿರುದ್ಧವಾಗಿ ನಾನು ಎಲ್ಲೂ ಕೆಲಸ ಮಾಡಿಲ್ಲ. ಈಗ ನ್ಯಾಯಾಧೀಶನಾಗಿ ಹೋಗ್ತಾ ಇದ್ದೀನಿ, ಅಲ್ಲಿ ಸಹ ನಾನು ವೃತ್ತಿ ಧರ್ಮಕ್ಕೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳೋದಿಲ್ಲ. ಹಾಗೇನೇ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಆಶಯಗಳು ಧಕ್ಕೆ ಬಾರದಂತೆ ಸಂವಿಧಾನದ ಅಡಿಯಲ್ಲಿ ನಾನು ಕರ್ತವ್ಯ ಮಾಡುತ್ತೇನಂತ, ನ್ಯಾಯಾಂಗದ ಪಾವಿತ್ರತೆಯನ್ನು ಎತ್ತಿಡಿತೇನಂತ ಹೇಳಿ ನನ್ನ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಈಗ ಅನ್ಯತಾ ಭಾವಿಸಬೇಡಿ, ಕ್ರೌಡ್ ಜಾಸ್ತಿ ಇದೆ, ಜನರು ಬಂದಿದ್ದಾರೆ. ಜಿಲ್ಲಾ ನ್ಯಾಯಾಲಯದಲ್ಲಿ ನೀವು ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದೀರಾ? ಎಸ್ ಸರ್. ತಮ್ಮ ಮುಂದಿನ ದಿನಗಳಲ್ಲಿ ಇನ್ನು ಉನ್ನತ ಹುದ್ದೆಗೆ ಇರಬೇಕು ಅಂತೇಳಿ ಆಶಿಸ್ತಾ? ಖಂಡಿತ ಸರ್, ಖಂಡಿತ ಭಗವಂತನ ಆಶೀರ್ವಾದ ಇದ್ರೆ ನೋಡೋಣ ಸರ್. ಥ್ಯಾಂಕ್ ಯು ಸರ್. ಮಧುಸೂದನ್ ಸರ್, ವಿಜಯಕ್ಕ ಮೇಡಮ್, ಬಡಿಯ ಫ್ರೆಂಡ್ ಎಲ್ಲ, ನರಸಿಂಹಮೂರ್ತಿ ಸರ್, ದಿನೇಶ್ ಸರ್, ಕೃಷ್ಣಮೂರ್ತಿ ಸರ್, ಅಂಡ್ ಆಲ್ ದ ರೆಸ್ಪೆಕ್ಟೆಡ್ ಪೀಪಲ್ ಯು ಆತ್ಮೀಯರೇ, ವಿಶೇಷವಾಗಿ ಕಳೆದ 1-7 ವರ್ಷಗಳಿಂದ ನಮ್ಮ ಗೌರವಾನ್ವಿತ ಮಧುಸೂದನ್ ಸಾಹೇಬರವರ ಒಂದು ಸಂಪರ್ಕ ನಮಗೆ ಸಿಕ್ಕಿದ್ದು ನಾನು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಈಗಾಗಲೇ ಸಾಹೇಬರ ಒಂದು ಮಾತನ್ನು ಹೇಳಿದ್ದಾರೆ, ಅನೇಕ ವಿಷಯಗಳು, ಕಾನೂನಿನ ವಿಷಯಗಳು ಅಂತ ಬಂದಾಗ ನೇರವಾಗಿ ನಮಗೆ KGFನ ನ್ಯಾಯಾಲಯದಲ್ಲಿ ಒಂದು ಸ್ವಲ್ಪ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಸಂಪರ್ಕ ಇದ್ದಿದ್ದು, ಮತ್ತೆ ನಮ್ಮ ಗೌರವಾನ್ವಿತ ನಮ್ಮ ಮಧುಸೂದನ್ ಸಂಪರ್ಕ ಇದ್ದಿದ್ದು ಖಂಡಿತವಾಗಿಯೂ ನನಗೆ ತುಂಬಾ ಖುಷಿ ತಂದಿದೆ. ಒಂದು ವಿಶೇಷ ಮಾತನ್ನು ಹೇಳಬೇಕಾಗುತ್ತೆ, ನಾನು ಅನೇಕ ಸಂದರ್ಭಗಳಲ್ಲಿ ಮಾನ್ಯ ಮಧುಸೂದನ್ ಸಾಮ್ರನ್ನ ಮೀಟ್ ಮಾಡಿದಾಗ ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ವಿಶೇಷ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರಾಗಿ ಆಯ್ಕೆಯಾದಂತಹ ವ್ಯಕ್ತಿಗಳ ಸಂಖ್ಯೆ ಮೇ ಬಿ 1 or 2. ನನಗೆ ಗೊತ್ತಿರೋ ಹಾಗೆ ಮಾನ್ಯ ಗೌರವಾನ್ವಿತ ನಮ್ಮ ಸುಧೀಂದ್ರ ಸಾಹೇಬರು, ಮತ್ತೆ ಎರಡನೇದಾಗಿ ನಮ್ಮ ಈಗ ನಮ್ಮ ಮಧುಸೂದನ್ ಸಾಹೇಬರು ಆಯ್ಕೆಯಾಗಿದ್ದಾರೆ. ಬಹಳ ಖುಷಿಯನ್ನು ಕೊಟ್ಟಿರುವಂತಹ ವಿಷಯಗಳಿದು. ಒಂದು ವಿಶೇಷ ಮಾತನ್ನು ಹೇಳಬೇಕಾಗುತ್ತೆ, ನಾನು ಅನೇಕ ಸಂದರ್ಭಗಳಲ್ಲಿ ಗೌರವಾನ್ವಿತ ಮಧುಸೂದನ್ ಬಗ್ಗೆ ಕೇಳಿಕೊಂಡಿದ್ದೇನೆ.
ಅದು ಬೇರೆ ಬೇರೆ ಇಲಾಖೆಗಳ ಜನರು ಒಂದು ಮಾತನ್ನ ಹೇಳ್ತಾ ಇದ್ರು ಅವರು ಐ ಆಮ್ ವೆರಿ ಫ್ರಾಂಕ್ ವಿತ್ ಮಧುಸೂದನ್ ರಾಮ್ ಸರ್ ಸರ್ ವಾಳು ತಿನ್ನೆಲ್ದು ಸರ್ ಮಮ್ಮಲ್ಲಿ ತಿನ್ನೇ ಕಿಡಿಸೆಲ್ದು ಸರ್ ಅಂತ ಹೇಳ್ತಾ ಇದ್ರು ಅನೇಕ ನಾನು ಅನ್ಕೊಂಡೆ ಇಡೀ ವ್ಯವಸ್ಥೆ ಹೀಗಿದ್ದಾಗ ಎಲ್ಲ ಒಂದು ಕಡೆ ನಮ್ಮ ಸಾಹೇಬರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರ ಅಂತ ಹೇಳ್ಬಿಟ್ಟು ನಾವು ಕೂಡ ಚರ್ಚೆ ಮಾಡಿದಾಗ ಏ ಇಲ್ಲ ರವಿರೆಡ್ಡಿ ನನ್ನ ಪಾಲಿಸಿ ಇದು ಅಂತ ನನಗೂ ಕೂಡ ಒಂದು ಸ್ವಲ್ಪ ಒಂದೆರಡು ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ನನ್ನ ಕಿವಿಗೆ ನಾನು ಎರಡು ಮಾತನ್ನು ಕೇಳಿಸ್ಕೊಂಡಿದ್ದೇನೆ ಯಾರೋ ಇದ್ರೆ ಬೇರೆ ರೀತಿ ಕ್ಲೈಂಟ್ಸ್ ಬಂದಾಗ ಮನೇಲಿ ಅಪ್ಪ ಅಮ್ಮ ಇದ್ದಾರಾ ಅವರಿಗೆ ಹಣ್ಣು ಪಮ್ಮನ ತಗೊಂಡು ಕೊಡು ದಯವಿಟ್ಟು ನನ್ನ ಚೇಂಬರ್ಗೆ ಈ ತರ ಬರಬೇಡ ಅಂತ ಹೇಳ್ಬಿಟ್ಟು ನೇರವಾಗಿ ಮುಖದ ಮೇಲೆ ಹೊಡೆದಂಗೆ ಅನೇಕ ಮಂದಿ ಕ್ಲೈಂಟ್ಸ್ಗೆ ವಾಪಸ್ ಹೇಳಿ ಕಳಿಸಿದ್ದಾರೆ ಅವತ್ತೇನ ನಾನು ಅರ್ಥ ಮಾಡ್ಕೊಂಡೆ ಅವರ ಪ್ರಾಮಾಣಿಕತೆ ಎಷ್ಟು ಅವರ ದಕ್ಷತೆ ಎಷ್ಟು ಅಂತ ಹೇಳ್ಬಿಟ್ಟು ಅದು ಖಂಡಿತವಾಗಿಯೂ ಕೂಡ ಆ ವೃತ್ತಿಯಲ್ಲಿ ಆ ರೀತಿಯ ನಿದರ್ಶನಗಳು ತುಂಬಾ ಕಡಿಮೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಬಂಧುಗಳ ಜೊತೆಗೆ ಈಗ ಏನು ಮಾನ್ಯ ಜಿಲ್ಲಾ ನ್ಯಾಯಾಧೀಶರಿಗೆ ಹೋಗ್ತಾ ಇದ್ದಾರೆ ನಾವು ಮೊನ್ನೆ ಮಾತಾಡಿದಾಗ ಒಂದೇ ಮಾತಂದ್ರು ರೆಡ್ಡಿ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡೋದೇ ನನ್ನ ಧರ್ಮ ಅಂತ ಹೇಳ್ಬಿಟ್ಟು ಜೊತೆಗೆ ಅಲ್ಲಿ ಏನು ನಮ್ಮ ಕೆಜಿಎಫ್ ನ್ಯಾಯಾಲಯದಲ್ಲಿ ಗೌರವಾನ್ವಿತ ನ್ಯಾಯಾಧೀಶ ಅಂತ ನಮ್ಮ ದಯಾನಂದ ಸಾಹೇಬರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು ಏ ಮಧುಸೂದನ್ ರಾಮ್ ಒಂಥರ ಡಿಫ್ರೆಂಟ್ ಮನುಷ್ಯ ಬಿಡಪ್ಪ ಅದನ್ನು ಅದನ್ನೆಲ್ಲೂ ರಾಜಿ ಆಗೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು ಆ ಎಲ್ಲರ ಒಂದು ಹಾರೈಕೆ ಭಗವಂತನ ಕೃಪೆ ಹಿರಿಯರ ಆಶೀರ್ವಾದದಿಂದ ನಮ್ಮ ಜಿಲ್ಲೆಯ ಪರವಾಗಿ ತಾವು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಸರ್ ನಿಮ್ಮ ಕಾರ್ಯಶೈಲಿ ಹೀಗೆ ಇರಲಿ ನಾನು ಕೂಡ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಆ ಕಟ್ಟ ಕಡೆಯ ವ್ಯಕ್ತಿ ನಿಮ್ಮ ಮುಂದಗಡೆ ಬಂದಾಗ ಅವನಿಗೆ ನ್ಯಾಯ ಕೊಡುವಂತಹ ಪದ್ಧತಿ ಅಂತ ಅವ್ರು ರೂಢಿಸ್ಕೊಂಡು ಬಂದಿರಿ ಅದು ಮುಂದುವರಿಯಲಿ ಮತ್ತು ಉನ್ನತ ಸ್ಥಾನವನ್ನು ಅಲಂಕರಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸರ್